ರಾಮನ ಪೂಜೆಗೆ ಮೋದಿ ಅರ್ಹರಲ್ಲ, ಮೋದಿ ರಾಮನಲ್ಲ ಆಂಜನೇಯ. ಮೋದಿ ವಿರುದ್ಧ ಬಿಜೆಪಿಗರೇ ಕಿಡಿ. ಸ್ನೇಹಿತರೆ, ಸದ್ಯ ಭಾರತದಲ್ಲಿ ಹೆಚ್ಚು ಚರ್ಚೆಯಲ್ಲಿರುವ ವಿಚಾರಗಳಲ್ಲಿ ಮುಖ್ಯವಾದದ್ದು ಅಂದ್ರೆ ಶ್ರೀರಾಮ ಮಂದಿರ ಏನಿದೆ ಆ ಉದ್ಘಾಟನಾ ವಿಚಾರ. ಇದೀಗ ಅದೇ ವಿಚಾರವೇ ಹೆಚ್ಚು ಚರ್ಚೆಯಾಗ್ತಿದೆ, ಅದರಲ್ಲೂ ಕೂಡ ರಾಜಕೀಯ ಬೆರ್ತಿದೆ ಎನ್ನುವಂಥದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗ್ತಿದೆ. ಇದರ ನಡುವೆ ಮತ್ತೊಂದು ಶಾಕಿಂಗ್ ಸುದ್ದಿಯೊಂದನ್ನು ಬಿಜೆಪಿಗರೇ ನೀಡಿದ್ದು ಭಾರಿ ವಿವಾದಕ್ಕೆ ಕಾರಣವಾಗ್ತಿದೆ. ಹಾಗಾದ್ರೆ ಏನದು ವಿವಾದ ಅಂದ್ರೆ, ಬಿಜೆಪಿಯರೇ ಇದೀಗ ಮೋದಿಯವರನ್ನ ಕಿಡಿಕಾರ್ತಿದ್ದು ಮೋದಿಯವರು ಶ್ರೀರಾಮನ ಪೂಜೆ ಮಾಡಲು ಅರ್ಹರಲ್ಲ ಎನ್ನುವಂತಹ ವಿವಾದ ಇದೀಗ ಭುಗಿಲೆದ್ದಿದೆ. ನಿಜಕ್ಕೂ ಶ್ರೀರಾಮನನ್ನ ಪೂಜೆ ಮಾಡಲು ಮೋದಿಗೆ ಅರ್ಹತೆ ಇಲ್ವ, ಏನದು ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ರಾಮ ಮಂದಿರದ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಿದೆ. ಅದರಲ್ಲಿಯೂ ಕೂಡ ಅಯೋಧ್ಯೆಯಂತೂ ರಾಮ ಮಂದಿರದ ಉದ್ಘಾಟನೆಗಾಗಿ ಕಾಯುತ್ತಿದೆ. ಇಂತಹ ಸಂದರ್ಭದಲ್ಲಿ ರಾಮನಲ್ಲಿಯೂ ರಾಜಕೀಯ ಶುರುವಾಗಿದ್ದು ಭಾರಿ ವಿವಾದಗಳೇ ಭುಗಿಲೆದ್ದಿವೆ. ಮುಂದಿನ ತಿಂಗಳು ನಡೆಯಲಿರುವ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯು ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿದೆ. ಲೋಕಸಭೆ ಚುನಾವಣೆಗೆ ಕೇವಲ 4 ತಿಂಗಳು ಇರುವಾಗ ಇದೀಗ ರಾಜಕೀಯ ವಿವಾದ ಶುರುವಾಗಿದ್ದು, ಜನವರಿ 22ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಧಾರ್ಮಿಕ ಮುಖಂಡರು ಸೇರಿದಂತೆ ಹಲವರನ್ನು ಆಹ್ವಾನಿಸಲಾಗಿದೆ. ಆದರೆ ಇದೇ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ನೀಡಿಲ್ಲ ಎನ್ನುವಂಥದ್ದು ಭಾರಿ ವಿವಾದವನ್ನೇ ಸೃಷ್ಟಿ ಮಾಡಿದೆ. ಇದೇ ಕಾರಣಕ್ಕೆ ಅಯೋಧ್ಯೆ ಕಾರ್ಯಕ್ರಮವನ್ನು ರಾಜಕೀಯಗೊಳಿಸಲಾಗ್ತಿದೆ ಎಂದು ಆರೋಪಿಸಿರುವ ಸಿಪಿಎಂ ನಾಯಕಿ ಬೃಂದಾ ಕಾರಟ್ ರೊಚ್ಚಿಗೆದ್ದಿದ್ರು. ನಾವು ರಾಮನನ್ನು ಗೌರವಿಸುತ್ತೇವೆ, ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸುತ್ತೇವೆ, ಆದರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಕಾರ್ಯಕ್ರಮವನ್ನು ರಾಜಕೀಯ ಬೆರೆಸುತ್ತಿರುವುದು ಸರಿಯಲ್ಲ ಎಂದಿದ್ದಾರೆ. ಇನ್ನು ಇತರೆ ರಾಜಕೀಯ ಪಕ್ಷಗಳು ಕೂಡ ರಾಮ ಮಂದಿರದ ಉದ್ಘಾಟನಾ ಆಹ್ವಾನವನ್ನು ನಿರಾಕರಿಸಿದ್ದಾರೆ ಅನ್ನುವಂತಹ ಮಾತು ಕೇಳಿಬರ್ತಿದೆ. ಇನ್ನು ಕಾಂಗ್ರೆಸ್ನ ಮಾಜಿ ನಾಯಕ ಕಪಿಲ್ ಸಿಬಲ್ ಕೂಡ ಇಂತಹದ್ದೇ ಮಾತನ್ನು ಹೇಳಿದ್ದಾರೆ. ಶ್ರೀರಾಮ ನನ್ನ ಹೃದಯದಲ್ಲಿ ಇದ್ದಾನೆ, ಹಾಗಾಗಿ ಸಮಾರಂಭಕ್ಕೆ ಹಾಜರಾಗುವ ಅಗತ್ಯವಿಲ್ಲ ಎಂದೆನಿಸುತ್ತೆ. ಇದು ಚುನಾವಣೆಗೂ ಮುನ್ನ ಬಿಜೆಪಿ ಮಾಡುತ್ತಿರುವ ಬಲ ಪ್ರದರ್ಶನ ಎನ್ನುವ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಹಾಜರಾಗುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ, ನಾನು ನಿಮಗೆ ನನ್ನ ಹೃದಯದಿಂದ ಹೇಳ್ತೇನೆ, ಯಾಕೆಂದರೆ ಈ ಸಂಗತಿಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ರಾಮ ನನ್ನ ಹೃದಯದಲ್ಲಿ ಇದ್ದಾನೆ, ರಾಮ ನನ್ನ ಪಯಣದಲ್ಲಿ ಮಾರ್ಗದರ್ಶನ ಮಾಡಿದ್ದರೆ ನಾನು ಸರಿಯಾಗಿ ಮಾಡಿದ್ದೇನೆ ಎಂದು ಹೇಳುವ ಮೂಲಕ ನಾನು ಭಾಗವಹಿಸೋದಿಲ್ಲ ಅಂದರು. ಇನ್ನೊಂದು ವಿಚಾರವನ್ನು ಮುಂದುವರೆದು ಅವರು ಹೇಳಿದ್ರು, ಇದೊಂದು ಕಾರ್ಯಕ್ರಮ ಏನಿದೆ ಇದು ಬಿಜೆಪಿಯ ಶೋ ಆಫ್ ಕಾರ್ಯಕ್ರಮ ಎನ್ನುವ ಮೂಲಕ ವಿವಾದಕ್ಕೆ ಕಾರಣರಾಗಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನೊಂದು ಮಾತನಾಡಿದ್ದಾರೆ ಸ್ನೇಹಿತರೆ, ರಾಮನಲ್ಲಿರುವ ಹೋಲಿಕೆಗಳು ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ. ರಾಮ ಸತ್ಯಶೀಲತೆ, ಸಹಿಷ್ಣುತೆ, ತ್ಯಾಗ, ಇತರರಿಗೆ ಗೌರವ ಸೂಚಿಸುವುದು ರಾಮನ ಗುಣಗಳು, ಆದರೆ ಇದಕ್ಕೆ ಬಿಜೆಪಿ ಸಂಪೂರ್ಣವಾಗಿ ವಿರೋಧವಾಗಿದೆ ಎನ್ನುವಂತಹ ಮಾತನ್ನು ಆಡಿದ್ದಾರೆ. ಇನ್ನು ಕೆಲವು ನಾಯಕರು ಈ ಬಗ್ಗೆ ಮಾತನಾಡಿದ್ದು ಹಲವಾರು ರೀತಿಯಾಗಿ ಹೇಳಿದ್ದಾರೆ. ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ನಡೆಯ ಮೇಲೆ ಕುತೂಹಲ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಇದು ಕೂಡ ರಾಜಕೀಯ ಅಂದರೆ ಮೈತ್ರಿ ಒಕ್ಕೂಟ ಏನಿದೆ, ಇಂಡಿಯಾ ಒಕ್ಕೂಟ, ಅದರ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಏನಾದರೂ ಕಾಂಗ್ರೆಸ್ಸಲ್ಲಿ ಹೋದರೆ ಅಲ್ಪಸಂಖ್ಯಾತರ ಮತಗಳು ಡಿವೈಡ್ ಆಗುತ್ತೆ, ಹೋಗಲಿಲ್ಲ ಅಂದರೂ ಕೂಡ ಹಿಂದೂ ಮತಗಳು ಡಿವೈಡ್ ಆಗುತ್ತೆ. ಬಟ್ ಅದೇನೋ ಅಂತಾರಲ್ಲ, ಒಂದು ತಂತಿಯ ಮೇಲೆ ನಡಿಗೆಯನ್ನು ಈಗ ಕಾಂಗ್ರೆಸ್ ಅನುಸರಿಸ್ತಾ ಇದೆ. ಇದರ ನಡುವೆ ಮನಮೋಹನ್ ಸಿಂಗ್, ಮಾಜಿ ಪ್ರಧಾನಿ ಏನಿದ್ರು ಮನಮೋಹನ್ ಸಿಂಗ್ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಏನಿದ್ದಾರೆ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ ಎನ್ನುವಂಥದ್ದು ಮುಖ್ಯ ವಿಚಾರವಾಗಿದೆ. ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಸಿಕ್ಕಿದೆ ಇಲ್ಲವ ಅನ್ನೋದು ಸ್ಪಷ್ಟತೆ ಇಲ್ಲ. ಇನ್ನು ಇದಷ್ಟೇ ಅಲ್ಲದೆ ವೇಣುಗೋಪಾಲ್ರವರಿಗೆ ಆಹ್ವಾನ ನೀಡಿದ್ದು ಅವರು ಹೇಳಿದ್ದಾರೆ, ಕೃತಜ್ಞರಾಗಿದ್ದೇವೆ ನನ್ನನ್ನು ಕರೆದಿರೋದಕ್ಕೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಂತಹ ಸಮಯದಲ್ಲಿ ಇದೊಂದು ವಿಚಾರ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಅಂದರೆ ರಾಜಕೀಯ ಆಗ್ತಿರೋದು ದೊಡ್ಡ ವಿಚಾರವಲ್ಲ, ಆದರೆ ಮೋದಿಯವರ ವಿರುದ್ಧ ಬಿಜೆಪಿಗರೇ ಮಾತನಾಡಿರೋದು ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಏನದು ಮೋದಿಯವರ ವಿರುದ್ಧ ಬಿಜೆಪಿಗರು ಮಾತನಾಡಿದ್ದು ಅನ್ನೋದಾದರೆ, ಅದುವೇ ಸ್ನೇಹಿತರೆ, ಶ್ರೀರಾಮನನ್ನು ಪೂಜಿಸಲು ಮೋದಿ ಅರ್ಹರಲ್ಲ ಎನ್ನುವಂತಹ ಮಾತು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಅಷ್ಟಕ್ಕೂ ಈ ಮಾತನ್ನು ಯಾರು ಹೇಳಿದರು ಅಂದರೆ ಸ್ನೇಹಿತರೆ, ಹಿರಿಯ ಬಿಜೆಪಿಯ ಮುಖಂಡರಾದಂತಹ ಸುಬ್ರಹ್ಮಣ್ಯಂ ಸ್ವಾಮಿಯವರು ಇಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಸುಬ್ರಹ್ಮಣ್ಯಂ ಸ್ವಾಮಿ ಏನಿದ್ದಾರೆ, ಅವರು ಹೇಳಿದ್ದೇನು ಎನ್ನುವಂಥದ್ದು, ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಮೋದಿ ಅವರನ್ನು ರಾಮ ಭಕ್ತರು ಬಿಡುತ್ತಾರೆಯೇ? ಶ್ರೀರಾಮನು ಸೀತೆಯನ್ನು ರಕ್ಷಿಸಲು 1.5 ದಶಕ ಕಾಡಿನಲ್ಲೇ ಕಳೆದಿದ್ದ, ಹೋರಾಡಿದ್ದ. ಹೆಂಡತಿಯನ್ನು ತೊರೆದ ನರೇಂದ್ರ ಮೋದಿ ಅವರು ಹೇಗೆ ಪೂಜೆ ಮಾಡಲು ಅರ್ಹರು ಎನ್ನುವಂತಹ ಪ್ರಶ್ನೆಯನ್ನು ಪೋಸ್ಟ್ ಮಾಡಿದ್ದಾರೆ. ಅದು ತಮ್ಮ ಟ್ವಿಟರ್ ಅಂದರೆ ಈಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದು ಈಗ ವಿವಾದಕ್ಕೆ ಕಾರಣವಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ದೊಡ್ಡ ಚರ್ಚೆಯಾಗಿದೆ. ಅದರಲ್ಲಿಯೂ ಸ್ಟೂಡೆಂಟ್ ಆಫ್ ಸಂಸ್ಕೃತ
ಖಾತೆಯಿಂದ ಒಂದು ಟ್ವೀಟ್ ಆಗಿದೆ. ಅದು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಏನಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಏನಂತ ಹೇಳಿದ್ದಾರೆ ಅಂದ್ರೆ, ಗೌತಮ ಬುದ್ಧನು ಪತ್ನಿಯನ್ನ ತೊರೆದಿದ್ದರು, ಸ್ವಾಮಿ ದಯಾನಂದ ಸರಸ್ವತಿಯವರು ಪತ್ನಿಯನ್ನ ಬಿಟ್ಟಿದ್ದರು, ಇತಿಹಾಸದುದ್ದಕ್ಕೂ ಇಂತಹ ತ್ಯಾಗಗಳನ್ನು ನಾವು ಸ್ಮರಿಸಬಹುದು, ನಿಮ್ಮಂತವರಿಗೆ ಇದು ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನೂ ಹಲವು ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡ್ತಿವೆ. ಅದೇನಪ್ಪ ಅಂದ್ರೆ, ಹೌದು ನೀವು ಹೇಳಿದ್ದು ನಿಜ, ಮೋದಿ ಅವರೇನಿದ್ದಾರೆ ಅವರು ಶ್ರೀರಾಮನಲ್ಲ ಆಂಜನೇಯ, ಅಂದ್ರೆ ಆ ಬ್ರಹ್ಮಚರ್ಯವನ್ನ ಪಾಲಿಸಿದಂತಹ ಆಂಜನೇಯ ಆಗಿದ್ದಾರೆ. ಸೊ ಅವರು ಅರ್ಹರು ಪೂಜೆ ಮಾಡಲು ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಮೋದಿ ರಾಮನಲ್ಲ ಆಂಜನೇಯ ಎನ್ನುವ ಮೂಲಕ ವಿವಾದದ ಟ್ವೀಟ್ಗಳು ಈಗ ಹರಿದಾಡ್ತಾ ಇದ್ದಾವೆ ಸ್ನೇಹಿತರೆ. ಒಟ್ಟಲ್ಲಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಹೆಚ್ಚು ಚರ್ಚೆ ಆಗ್ತಿದೆ. ಶ್ರೀರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಶ್ರೀರಾಮನನ್ನ ಮೋದಿ ಅವರು ಪೂಜಿಸಲು ಅರ್ಹರಲ್ಲವೇ ಎನ್ನುವಂಥ ವಿಚಾರ, ಅದೆಲ್ಲವನ್ನು ನಾವು ಸೈಡಿಗೆ ಬಿಟ್ಟು ಹೋದಾದ್ರೆ ಸ್ನೇಹಿತರೆ, ಬಹುದಿನದಿಂದ ಅಂದರೆ ಬಹು ದಶಕಗಳಿಂದ ನೂರಾರು ಕೋಟಿ ಹಿಂದೂಗಳು ಏನಿದ್ದಾರೆ ಅವರು ಇದೀಗ ಶ್ರೀರಾಮ ಮಂದಿರದ ಉದ್ಘಾಟನೆಗಾಗಿ ಕಾಯ್ತಾ ಇದ್ದಾರೆ. ಅದು ಜನವರಿ 22ರಂದು ನೆರವೇರುತ್ತೆ, ಅದಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಇದೇ ಕ್ಷಣಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಇಂತಹದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.